ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ ಅಡುಗೆ. ಬನ್ನಿ, ಇವತ್ತೊಂದು ಸೂಪರ್ ರುಚಿಯಾದ, ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಪಿಜ್ಜಾ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಎಗ್ ಚಿಕನ್ ಆಮ್ಲೆಟ್ ಅಂತ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಮತ್ತು ಹಾಗೆ ಕೂಡ ತಿನ್ನಬಹುದು ನೀವು. ತುಂಬ ರುಚಿಯಾಗಿರುತ್ತೆ. ಫಸ್ಟು ಟೈಮ್ ಮಾಡೋರು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಮಾಡೋದಕ್ಕಂತೂ ತುಂಬ ಈಸಿ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಯಾವಾಗಲೂ ಈ ಚಿಕನ್ ಐಟಮು ತಿಂತಾನೆ ಇರ್ತೀವಿ, ಮತ್ತು ಎಗ್ಗು ಒಂದೊಂದು ಮಕ್ಕಳು ಬೇಡ ಅಂತಾರೆ, ಅಂಥವ್ರಿಗೆ ಈ ರೆಸಿಪಿನ ನೀವು ಮಾಡಿಕೊಡಬಹುದು, ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು, ಚಿಕ್ಕವರು, ಮಕ್ಕಳು ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ನೋಡಿ ಎಷ್ಟು ನೋಡೋದಕ್ಕಂತೂ ಕಲರ್ಫುಲ್ ಆಗಿದೆ, ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ಬಹುದು. ಇದಕ್ಕೆ ಕೇವಲ ನೋಡಿ 4 ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ನೋಡಿ ಚಿಕನ್ನು ಒಂದು 50 ಗ್ರಾಮ್ ಇದೆ, ಮತ್ತು ಟೊಮೊಟೊ 2, ಈರುಳ್ಳಿ 2, ಪುದೀನ ಸೊಪ್ಪು ಸ್ವಲ್ಪ, ಸಾಂಬಾರು ಸೊಪ್ಪು ಸ್ವಲ್ಪ, ಅರಿಶಿಣದ ಪುಡಿ 1, ಈರುಳ್ಳಿ, ಮತ್ತು 4-5 ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಲ್ಲಿ ಪೌಡರ್ 1 ಸ್ಪೂನ್, ಧನಿಯಾ ಪೌಡರ್ 1 ಸ್ಪೂನ್, ಮೆಣಸಿನ ಪುಡಿ 1/2 ಸ್ಪೂನ್, ಮತ್ತು ಸ್ವಲ್ಪ ಅರಿಶಿಣದ ಪುಡಿ. ಮೊದಲಿಗೆ ನಾನು ನೋಡಿ ಒಂದು ಬೌಲ್ಗೆ ಈ 4 ಮೊಟ್ಟೆನ ಹಾಕಿ ಬೀಟ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಈ ರೀತಿ ನೀವು ಈ ಮೊಟ್ಟೆನ ಬೀಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದು ಫ್ಲಫಿಯಾಗಿ ಬರುತ್ತೆ, ಎಗ್ ಆಮ್ಲೆಟು ರುಚಿಯಾಗುತ್ತೆ. ನೋಡಿ ಇವಾಗ ಇದಕ್ಕೇ ನಾನು ಇವಾಗ ಏನೇನು ಇನ್ಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ, ಸಾಮಗ್ರಿಗಳು, ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಈ ಟೊಮ್ಯಾಟೊ, ಇದು ನೋಡಿ ಸಾಂಬಾರು ಸೊಪ್ಪು, ಮತ್ತು ಪುದೀನ ಸೊಪ್ಪು, ಸಣ್ಣ ಅಂದರೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ನಿಮ್ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ, ಈಗ ಇದು ನಾನು ಮಾಡಿರೋದು 4 ಮೊಟ್ಟೆದು, 4 ಜನ ತಿನ್ನಲಿಕ್ಕೆ, ಇನ್ನೂ ಜಾಸ್ತಿ ಜನ ಇದ್ದರೆ ಇಷ್ಟೇ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ನೀವು ಡಬಲ್ ಮಾಡ್ಕೊಳ್ಳಿ 1-8 ಜನಕ್ಕೆ. ಇದಕ್ಕೇ ನಾನು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸಿದ್ದೀನಿ. ಈಗ ಇದನ್ನೆಲ್ಲ ಈ ಈರುಳ್ಳಿ, ಈ ಟೊಮ್ಯಾಟೊ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ತನಕನೂ ಈ ರೀತಿ ಬೀಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಹೊಸ ರುಚಿ ಅಂತಲೇ ಅನ್ನಬಹುದು. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಈ ರುಚಿ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮತ್ತೆ ನಿಮಗೆ ಕೇಳ್ತಾರೆ, ನೀವೇ ಕಮೆಂಟ್ನಲ್ಲಿ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಅಂತ. ಈಗ ಒಬ್ಬೊಬ್ಬರು ಚಿಕನ್ನು ಮತ್ತು ಮೊಟ್ಟೆ ತಿಂದಿದ್ದೇ ತಿನ್ನಬೇಕು ಬೇಡ ಅಂತಾರೆ, ಆವಾಗ ಇದನ್ನು ಮಾಡ್ಕೊಡ್ಬಹುದು. ಮತ್ತು ನೋಡಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ 1/3 ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಈರುಳ್ಳಿ ಮತ್ತು ಈ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ ಈ ರೀತಿ ಚಿಕನ್ ಪೀಸಸ್ ಇದೆಯಲ್ಲ, ಇದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಮೂಳೆ ಇರಬಾರ್ದು, ಸಾಫ್ಟ್ ಇರಬೇಕು. ಮತ್ತು ಆಗಲೇ ತೋರಿಸಿದ್ನಲ್ಲ ಈ ಟೊಮ್ಯಾಟೊ ಮತ್ತು ಸೊಪ್ಪು ಎಲ್ಲ, ಸಾಂಬಾರು ಸೊಪ್ಪು ಎಲ್ಲ, ಇದನ್ನು ಕೂಡ ಸೇರಿಸಿದ್ದೀನಿ. ಈಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಮತ್ತು ಆವಾಗಲೇ ನಿಮಗೆ ಇದೆಲ್ಲ ತೋರಿಸಿದ್ನಲ್ಲ ಈ ಚಿಲ್ಲಿ ಪೌಡರ್ ಎಲ್ಲ, ಈಗ ಇದು ಕೂಡ ಈ ನೋಡಿ ಹಾಕಿದ್ದೀನಿ. ಸ್ವಲ್ಪನೂ ನೀರು ಮಾತ್ರ ಹಾಕ್ಲಿಕ್ಕೆ ಹೋಗಲೇಬೇಡಿ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಈ ಟೊಮೊಟೊ, ಈರುಳ್ಳಿ, ಈ ಚಿಕನ್ನಲ್ಲಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸಾಕು ಇಷ್ಟು ಗ್ರೇವಿ, ಆದರೆ ಜಾಸ್ತಿನೂ ಕೂಡ ಬೇಡ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಬರ್ತಿದೆ ಈ ಮೆಣಸು ಎಲ್ಲ. ಮತ್ತು ನೋಡಿ ಮತ್ತು ನಾನು ಒಂದು ದೋಸೆ ಹೆಂಚಿಟ್ಟಿದ್ದೀನಿ, ಅದ್ರ ಮೇಲೆ ಈ ಚಿಕನ್ ಫ್ರೈ ಮಾಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ, ಒಂದು ಸ್ಪೂನಿನ ಸಹಾಯದಿಂದ. ಈ ರೀತಿ ಸ್ವಲ್ಪ ಸ್ವಲ್ಪನಾದರೂ ಆಯಿಲ್ ಇರಬೇಕು, ಎಣ್ಣೆ ಅಂಶ ಇರಬೇಕು, ತುಂಬ ಡ್ರೈ ಆಗಬಾರ್ದು. ನೋಡಿ ಈ ರೀತಿ ಸಮವಾಗಿ ಮಾಡ್ಕೋತಾ ಇದ್ದೀನಿ ನೋಡಿ. ತುಂಬ ದಪ್ಪ ಪೀಸಸ್ ಇದ್ದರೆ ಮಾಡಲಿಕ್ಕಾಗಲ್ಲ, ಈ ರೀತಿ ಸಣ್ಣದಾಗೇ ಇರಬೇಕು ಚಿಕನ್ ಪೀಸು. ನೋಡಿ ಇವಾಗ ನಾವು ಆವಾಗಲೇ ಬೀಟ್ ಮಾಡಿಟ್ಟಿದ್ವಲ್ಲ, ನೋಡಿ ಈಗ ನಿಧಾನಕ್ಕೆ ಎಲ್ಲ ಸೈಡನ್ನು ನಾನು ನೋಡಿ ಈ ರೀತಿ ಹಾಕಿ, ಇದನ್ನು ನೀವು ಆದಷ್ಟು ಈ ಸಣ್ಣ ಊರಿನಲ್ಲೇ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡಿ, ತುಂಬ ಚೆನ್ನಾಗಾಗುತ್ತೆ. ಈ ಚಿಕನ್ ಆಮ್ಲೆಟ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೆಕ್ಸ್ಟು ಹೊಸ ರೆಸಿಪಿಯೊಂದಿಗೆ ನಾವು ಸಿಗೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.